ಸ್ನೇಹಿತರೆ ಯಾವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮಯೋಗಿ ಸಿಗುತ್ತೆ ಇವತ್ತು ಧಾತುಗಳ ಆವರ್ತನೀಯ ವರ್ಗೀಕರಣ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅನ್ವಯಿಕ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಧಾತುಗಳ ಆವರ್ತನೀಯ ವರ್ಗೀಕರಣದ ಘಟಕದ ಅಪ್ಲೈಡ್ ಕ್ವಶನ್ ಆನ್ಸರನ್ನು ಅಧ್ಯಯನ ಮಾಡೋಣ ಧಾತುಗಳ ಆವರ್ತನೀಯ ವರ್ಗೀಕರಣ ಅನ್ವಯಿಕ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ಆಧುನಿಕ ಕೋಷ್ಟಕದ ಬ್ಲಾಕ್ನ ಒಂದು ಭಾಗವನ್ನು ಇಲ್ಲಿ ಕೊಡಲಾಗಿದೆ ಇಲ್ಲಿರುವ ಪರಮಾಣುಗಳನ್ನು ಇಲ್ಲಿರುವ ಪರಮಾಣುಗಳನ್ನು ಅವುಗಳ ಪರಮಾಣುಗಾತ್ರದ ಏರಿಕೆ ಕ್ರಮದಲ್ಲಿ ಜೋಡಿಸಿರುವ ಬರ್ತಕ್ಕಂಥ ಸರಿಯಾದ ಕ್ರಮ ಅಂದ್ರೆ ನೋಡಿ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಅದ ಮ್ಯಾಗ್ನೇಷಿಯಂನ ಪರಮಾಣು ಸಂಖ್ಯೆ ಹನ್ನೆರಡು ಅದ ಪೊಟ್ಯಾಷಿಯಮ್ನ ಪರಮಾಣು ಸಂಖ್ಯೆ ಹತ್ ಹತ್ತೊಂಬತ್ತು ಅದ ಅಂದರೆ ಇಲ್ಲಿ ಅವರ್ತಕೋಷ್ಠಕ್ಕೊಳಗೆ ಇಲ್ಲಿ ಪರಮಾಣು ನಾವು ಪರಮಾಣು ಗಾತ್ರ ಇರಿಕೆ ಕ್ರಮದಲ್ಲಿ ಬರಬೇಕಾದ್ರೆ ಮ್ಯಾಗ್ನೇಷಿಯಮ್ಮು ಆಮೇಲೆ ಸೋಡಿಯಮ್ಮು ಆಮೇಲೆ ಪೊಟ್ಯಾಷಿಯಮ್ ಬರ್ತದೆ ಯಾಕಂದರೆ ಅವರ್ತನಂದ ಎಡದಿಂದ ಬ್ಲಕ್ಕೆ ಸಾಗಿದಂತೆ ಪರಮಾಣು ಗಾತ್ರ ಏನಾಗ್ತದೆ ಕಡಿಮೆ ಹಾಕುತ್ತಾ ಹೋಗ್ತದೆ ಅಂದರೆ ವರ್ಗದ ಗಂಟ ಬಂದಂಗೆ ಹೆಚ್ಚಾಗಿ ಗೊತ್ತಾಗ್ತದೆ ಹಾಗಾದ್ರೆ ಮೆಗ್ನೀಷಿಯಮ್ದು ಕಡಿಮೆ ಇರ್ತದೆ ಸೋಡಿಯಂಗಿಂತ ಸೋಡಿಯಂಕಿಂತ ಹೆಚ್ಚು ಪೊಟ್ಯಾಷಿಯಮ್ದು ಇರ್ತದೆ ಎಕ್ಸ್ ಧಾತುವಿನ ಪರಮಾಣು ಸಂಖ್ಯೆ ಹದಿನಾರು ಆಗಿದೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಕ್ಸ್ ಧಾತ್ ಎಕ್ಸ್ ಧಾತುವು ಇ ಬ್ಲಾಕ್ ಮತ್ತು ಆವರ್ತನಕ್ಕೆ ಸೇರ್ತದೆ ನೋಡಿ ಎಕ್ಸ್ ಧಾತುವಿನ ಪರಮಾಣು ಸಂಖ್ಯೆ ಹದಿನಾರರಿಂದ ಬರಿಬೇಕಾಗ್ತದೆ ಬರೀಬೇಕಾಗ್ತದೆ ನ್ಯಾಸ ಬರೆದಾಗ ಗೊತ್ತಾಗ್ತದೆ ಈ ನ್ಯಾಸವನ್ನು ಬರೋಣ ಬರೋದಾ ನ್ಯಾಸ ಹದಿನಾರು ಇದ್ದಾಗ ನ್ಯಾಸ ಬರೆದಾಗ ಏನಾಗ್ತದೆ ಒನ್ ಎಸ್ ಕ್ವೈರ್ ಟೂ ಎಸ್ ಕ್ವೈರ್ ಟೂ ಪಿ ಸಿಕ್ಸ್ ಎಷ್ಟು ಹತ್ತಾಯಿತು ಅದರ ತ್ರೀ ಎಸ್ ಒನ್ ತ್ರೀ ಪಿ ಫೋರ್ ಆಗ್ತದೆ ಯಾಕೆ ಎರಡು ನಾಲ್ಕು ಆರು ಹತ್ತು 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 ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಅದರ ತ್ರೀ ಪಿ ಫೋರ್ ಬರ್ತದೆ ಮೂರನೇ ಕವಚ ಪಿ ಬ್ಲಾಕ್ ಧಾತುಗಳು ಬರ್ತದೆ ಅದಕ್ಕೆ ಸರಿಯಾದ ಉತ್ತರ ಅದ ಇನ್ನು ಎ ಬಿ ಸಿ ಧಾತುಗಳ ತ್ರಿವಳಿಯಲ್ಲಿ ಬಿ ಮತ್ತು ಸಿ ಧಾತುಗಳ ಪರ್ಮ ಪರಮಾಣು ರಾಶಿಗಳು ಅನುಕ್ರಮವಾಗಿ ನೂರು ಮತ್ತು ಐವತ್ತು ಆದರೆ ಎಯ ಪರಮಾಣು ರಾಶಿ ಎಷ್ಟು ನೂರು ಐವತ್ತು ಎರಡು ನೂರು ಐವತ್ತು ನೋಡಿ ಇಲ್ಲಿ ವಿದ್ಯಾರ್ಥಿ ಗಮನಿಸ್ಬೇಕು ತ್ರಿವಾಳಿಗಾಯಿ ನಿಯಮ್ ಪ್ರಕಾರ ಬಿ ಎ ಪರ್ಮಾನ್ ರಾಶಿ ಇಜ್ಕೊಳ್ತು ಎ ಎ ಪರ್ಮಾನ್ ರಾಶಿ ಪ್ಲಸ್ ಸಿ ಎ ಪರ್ಮಾನ್ ರಾಶಿ ಡಿವೈಡ್ ಬೈ ಟು ಆಗ್ತದೆ ಇಲ್ಲಿ ಎ ಎ ಪರ್ಮಾನ್ ರಾಶಿ ಗೊತ್ತಲ್ಲ ಆದರೆ ಬಿ ಮತ್ತು ಸಿ ಎ ಪರಮಾಣು ರಾಶಿ ಕೊಡಲಾಗಿದೆ ಅವಾಗ ಇಲ್ಲಿ ಇನ್ನು ಕನ್ವರ್ಷನ್ ಸೂತ್ರವನ್ನು ಕನ್ವರ್ಷನ್ ಮಾಡಿದಾಗ ನಾವು ಏನಾಗ್ತದೆ ಎ ಎ ಪರಮಾಣು ರಾಶಿ ಕೇಳಿದ್ರೆ ಅವಾಗ ಎ ಎ ಪರಮಾಣು ರಾಶಿ ಇಜ್ಕೊಳ್ತು ಎರಡು ಬಿ ಆಗ್ತದೆ ಎರಡು ಬಿ ಮೈನಸ್ ಎ ಆಗ್ತದೆ ಎರಡು ಬಿ ಅಂದಾಗ ಎಷ್ಟ ಬಿ ಎ ಪರಮಾಣು ರಾಶಿ ನೂರದೆ ಮೈನಸ್ ಐವತ್ತು ಅವಾಗ ಎರಡು ನೂರಲ್ಲಿ ಮೈನಸ್ ಐವತ್ತನ್ನು ಕಳೆದಾಗ ನೂರ ಐವತ್ತು ಬರ್ತದೆ ಎಷ್ಟು ಬರ್ತದೆ ನೂರ ಐವತ್ತು ಅದಕ್ಕೆ ಸರಿಯಾಗ್ತಾರೆ ನೂರ ಐವತ್ತು ಆಗ್ತದೆ ಇನ್ನು ಲಿಥಿಯಮ್ ಸೋಡಿಯಂ ಪೊಟ್ಯಾಷಿಯಂ ಧಾತುಗಳ ಪರಮಾಣು ರಾಶಿ ಕ್ರಮವಾಗಿ ಆರು ಪಾಯಿಂಟ್ ಒಂಬತ್ತು ಇಪ್ಪತ್ತ್ಮೂರು ಮತ್ತು ಮೂವತ್ತು ಇದೆ ಈ ಧಾತುಗಳು ಡೋಬ್ರೈನ್ ರೋ ತ್ರಿವರ್ವ ನಿಯಮ ಎಂದು ಪರೀಕ್ಷಿಸಿ ಇಲ್ಲಿ ನೋಡಿರಿ ಲಿಥಿಯಮ್ದು ಆರು ಪಾಯಿಂಟ್ ಒಂಬತ್ತು ಸೋಡಿಯಂ ಇಪ್ಪತ್ತ್ಮೂರು ಪೊಟ್ಯಾಷಿಯಮ್ ಮೂವತ್ತು ಇಲ್ಲಿ ನಾವು ಪ್ರಥಮ ಮತ್ತು ತೃತೀಯ ದಾತುವ ಪ್ರಮಾಣು ರಾಶಿಯ ಸರಾಸರಿ ಕಿರಣ ಸರಾಸರಿ ಕಣಿದಾಗ ಆರು ಪಾಯಿಂಟ್ ಒಂಬತ್ತು ಪ್ಲಸ್ ಮೂವತ್ತು ಕುಡಿಸಿದಾಗ ಮೂವತ್ತಾರು ಪಾಯಿಂಟ್ ಒಂಬತ್ತು ಆಗ್ತದೆ ಡೈಡ್ ಬೈ ಟು ಮಾಡಿದಾಗ ಹದಿನೆಂಟು ಪಾಯಿಂಟ್ ನಾಲ್ಕೈದು ಆಗ್ತದೆ ಇದು ಇಪ್ಪತ್ತ್ಮೂರಕ್ಕೆ ಸಮವಾಗಿಲ್ಲ ಇಲ್ಲಿ ಲಿಥಿಯಮ್ ಮತ್ತು ಪೊಟ್ಯಾಷಿಯಂ ಧಾತುವ ಪ್ರಮಾಣು ಸರಾಸರಿ ಸೋಡಿಯಂ ಪರಮಾಣು ರಾಶಿಗೆ ಸಮವಾಗಿಲ್ಲ ಆದ್ದರಿಂದ ಧಾತುವ ಡೂ ಪ್ರಾಯಿಂಟ್ ನಿಯಮ ಅಲ್ಲ ಇನ್ನು ನ್ಯೂಲ್ಯಾಂಡ್ ನೈಟ್ರೋಜನ್ನ ಪರಮಾಣು ಸಂಖ್ಯೆ ಏಳದ ರಂಜಕದ ಪರಮಾಣು ಸಂಖ್ಯೆ ಹದಿನೈದು ಅದ ಆವರ್ತಕೋಷ್ಠಕದಲ್ಲಿ ಹದಿನೈದನೇ ಗುಂಪಿಗೆ ಸೇರಿದ್ದು ಈ ಧಾತುಗಳ ಎಲೆಕ್ಟ್ರಾನಿನ್ಯಾಸ ಬರೆದು ಇವುಗಳಲ್ಲಿ ಯಾವುದು ಹೆಚ್ಚಿನ ವಿದ್ಯುತ್ ಋಣೀಯತೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ನೋಡಿ ನೈಟ್ರೋಜನ್ನ ಪರಮಾಣು ಸಂಖ್ಯೆ ಏಳು ಅದ ರಂಜಕದ ಪರಮಾಣು ಸಂಖ್ಯೆ ಹದಿನೈದು ಅದ ಕೆ ಕವಚ ಎಲ್ ಕವಚ ಎಂ ಕವಚದಲ್ಲಿ ಎಲೆಕ್ಟ್ರಾನ್ ಹಂಚಿಕೆ ಮಾಡಿದಾಗ ಎರಡು ಐದು ಇದು ಎರಡು ಎಂಟು ಐದು ಆಗ್ತದೆ ರಂಜಕ್ಕಿಂತ ನೈಟ್ರೋಜನ್ ಹೆಚ್ಚು ವಿದ್ಯುತ್ ವಿದ್ಯುತ್ ಋರಣೀಯವಾಗಿರುತ್ತೆ ಯಾಕಂದರೆ ಕೋಷ್ಟಕದಲ್ಲಿ ವರ್ಗದ ಕೆಳಗೆ ಸಾಗಿದಂತೆ ಕವಚಗಳ ಸಂಖ್ಯೆ ಏನಾಗ್ತದೆ ಹೆಚ್ಚಾಗ್ತದೆ ಈಗ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಇಂದ ತುಂಬ ದೂರದಿಂದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಅನುಭವದಿಂದ ಪರಿಣಾಮದ ನ್ಯೂಕ್ಲಿಯಸ್ನ ಆವೇಶ ಏನಾಗ್ತದೆ ಕಡಿಮೆ ಆಗ್ತದೆ ಇನ್ನು ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಆಧುನಿಕ ವರ್ಷಕೋಷ್ಠದಲ್ಲಿ ಒಂದೇ ಗುಂಪಿನಲ್ಲಿ ಇಡಲಾಗಿದ್ದು ಸೋಡಿಯಂನ ಸಲ್ಫೇಟ್ನ ಅನುಸೂತ್ರ ಎನ್ ಎ ಟು ಎಸ್ ಒ ಫೋರ್ ಆದರೆ ಪೊಟ್ಯಾಶಿಯಂ ಸಲ್ಫೇಟ್ನ ಅನುಸೂತ್ರ ನಿರ್ಧರಿಸಿ ನಿಮ್ಮ ಕಾರಣ ಕೊಡಿ ನೋಡಿ ಪೊಟ್ಯಾಷಿಯಂ ಸಲ್ಫೇಟ್ ನನ್ನ ಸೂತ್ರ ಕೆ ಟು ಎಸ್ ಒ ಫೋರ್ ಯಾಕೆಂದರೆ ಸೋಡಿಯಂ ಪೊಟ್ಯಾಷಿಯಂ ಎಲ್ ಒಂದೇ ಆಗಿದೆ ಕೋ ಕೆಟ್ಟಿರ್ತಕ್ಕಂಥ ಕೋಷ್ಟಕವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಧಾತು ಎ ಬಿ ಸಿ ಡಿಇ ಧಾತುಗಳ ಪರಮಾಣು ಸಂಖ್ಯೆ ಅನುಕ್ರಮವಾಗಿ ಹನ್ನೊಂದು ನಾಲ್ಕು ಎರಡು ಏಳು ಒಂಬತ್ತೊಂಬತ್ತದ ಒಂದೇ ಆವರ್ತನಕ್ಕೆ ಸೇರಿದ ಎರಡು ಧಾತುಗಳನ್ನು ಒಂದೇ ಗುಂಪಿಗೆ ಸೇರಿದ ಎರಡು ಧಾತುಗಳನ್ನು ಪತ್ತೆ ಮಾಡಿ ನಿಮ್ಮ ಉತ್ತರವನ್ನು ತೀರ್ಮಾನಕ್ಕೆ ಕಾರಣ ಕೊಡಿ ನೋಡಿ ಇಲ್ಲಿ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಎರಡು ಎಂಟು ಒಂದು ಆಗ್ತದೆ ಬಿ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎರಡು ಆಗ್ತದೆ ಸಿ ಎಲೆಕ್ಟ್ರಾನ್ಯಾಸ ಎರಡು ಆಗ್ತದೆ ಡಿ ಎಲೆಕ್ಟ್ರಾನ್ಯಾಸ ಎರಡು ಐದು ಆಗ್ತದೆ ಇ ಎಲೆಕ್ಟ್ರಾನ್ಯಾಸ ಎರಡು ಎಂಟು ಎಂಟು ಒಂದು ಆಗ್ತದೆ ಅಂದರೆ ಎ ಬಿ ಧಾತುಗಳು ಒಂದೇ ರೀತಿಗೆ ಸೇರಿ ಒಂದೇ ಗುಂಪಿಗೆ ಸೇರ್ತಕ್ಕಂಥ ಯಾಕಂದರೆ ಹೊರ ಕವಚದಲ್ಲಿ ಒಂದೇ ರೀತಿಯ ಎಲೆಕ್ಟ್ರಾನನ್ನು ಹೊಂದಿರತಕ್ಕಂಥದ್ದೆಲ್ಲ ಒಂದೇ ಗುಂಪಿನಲ್ಲಿ ಸೇರಿದವು ಇನ್ನು ಬಿ ಮತ್ತು ಡಿ ಟು ಡಿ ಧಾತು ಒಂದೇ ಆವರ್ತನಕ್ಕೆ ಸೇರಿ ಯಾಕಂದರೆ ಎರಡೇ ಕವಚಗಳನ್ನು ಹೊಂದಿವೆ ಇನ್ನು ಸೋಡಿಯಂ ಮತ್ತು ಕ್ಲೋರಿನ್ಗಳನ್ನು ಆವರ್ತಕ ಕೋಷ್ಟಕದಲ್ಲಿ ಮೂರನೇ ಆವರ್ತನದಲ್ಲಿ ಅನುಕ್ರಮವಾಗಿ ವರ್ಗ ಸಂಖ್ಯೆ ಒಂದು ಮತ್ತು ಹದಿನೇಳರಲ್ಲಿ ಇಡಲಾಗಿದೆ ಯಾಕಂದರೆ ಯಾಕೆ ಇಡಲಾಗಿದೆ ಅಂದಾಗ ಅವು ಎಲ್ ಎನ್ಸಿಗಳನ್ನು ನೋಡಬೇಕಾಗ್ತದೆ ಎಲ್ ಎನ್ಸಿನ ಮತ್ತು ಅವುಗಳಲ್ಲಿ ಯಾವ ಯಾನಯಾನಗಳನ್ನು ಉಂಟು ಮಾಡ್ತಾವೆ ಮತ್ತು ಯಾವ ಕ್ಯಾಟಯಾನ ಉಂಟು ಮಾಡ್ತವು ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ನೋಡಿ ಸೋಡಿಯಂನ ಎಲೆಕ್ಟ್ರಾನ್ಯಾಸ ಬರೆದಾಗ ಎರಡು ಎಂಟು ಪರಮಾಣು ಸಂಖ್ಯೆ ಹನ್ನೊಂದರಿಂದ ಎರಡು ಎಂಟು ಒಂದು ಅದರದಿಂದ ಎಲ್ ಎನ್ಸಿ ಏನಾಗ್ತದೆ ಒಂದಾಗ್ತದೆ ಕ್ಲೋರಿನ್ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಯಾಸ ಬರೆದಾಗ ಎರಡು ಎಂಟು ಏಳದೆ ಅದರದ್ದು ಎಲ್ ಎನ್ಸಿ ಒಂದಾಗ್ತದೆ ಮೈನಸ್ ಒಂದು ಇಲ್ಲ ಕ್ಲೋರಿನ್ ಏನೋ ಏನೋ ಉಂಟು ಮಾಡಿದ್ರೆ ಯಾಕಂದ್ರೆ ಎಲೆಕ್ಟ್ರಾನ್ ಪಡೆದುಕೊಳ್ಳೋ ಪ್ರವೃತ್ತಿ ಹೊಂದಿರ್ತದೆ ಸೋಡಿಯಂ ಏನು ಉಂಟು ಮಾಡ್ತದೆ ಯಾಕ ಎಲೆಕ್ಟ್ರಾನನ್ನು ಕಳೆದುಕೊಳ್ಳೋ ಪ್ರವೃತ್ತಿಯನ್ನು ಹೊಂದಿರ್ತದೆ ಸಿಕ್ಸ್ ಎಚ್ ಸಿ ಸಿಕ್ಸ್ ಫೋರ್ಟೀನ್ ಈ ಎರಡು ಧಾತುಗಳು ಆಧುನಿಕ ಕೌಷ್ಠಕದಲ್ಲಿ ಬೇರೆ ಬೇರೆ ಸ್ಥಾನವನ್ನು ಪಡೆಯುತ್ತಿವೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಈ ಎರಡು ಧಾತುಗಳು ಆಧುನಿಕ ಕೋಷ್ಟಕದಲ್ಲಿ ಬೇರೆ ಬೇರೆ ಸ್ಥಾನವನ್ನು ಪಡೆಯುವುದಿಲ್ಲ ಈ ಎರಡು ಧಾತುಗಳ ಪರಮಾಣು ರಾಶಿ ಬೇರೆ ಬೇರೆ ಆಗಿವೆ ಆದರೆ ಒಂದೇ ಪರಮಾಣು ಸಂಖ್ಯೆಯನ್ನು ಹೊಂದಿವೆ ಆಧುನಿಕ ಕೋಷ್ಟಕವು ಪರಮಾಣು ಸಂಖ್ಯೆ ಏರಿಕೆ ಅದರ ಮೇಲೆ ರಚಿತವಾಗಿರುವ ಒಂದೇ ಗುಂಪಿನಲ್ಲಿ ಸ್ಥಾನವನ್ನು ನೀಡಲಾಗಿದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅನ್ವಯಿಕ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿದಂತಹ ತರ್ಟ್ ಆಂಗೆ ಟೋನ್ ಆ್ಯಂಡ್ ಆಲ್